ನಮಸ್ಕಾರ ವೀಕ್ಷಕರೇ. ಐಪಿಎಲ್ ವಿಶ್ವದ ಶ್ರೀಮಂತ ಕ್ರಿಕೆಟ್ ಟೂರ್ನಿಗಳಲ್ಲಿ ಒಂದು ಅಂತಾನೇ ಖ್ಯಾತಿ ಪಡೆದಿದೆ. ಇಲ್ಲಿ ಆಟಗಾರರಿಗೆ ಕೋಟಿ ಕೋಟಿ ಸುರಿಯಲಾಗುತ್ತೆ. ಅಷ್ಟೇ ಅಲ್ಲದೆ ಐಪಿಎಲ್ ಅದೆಷ್ಟು ಆಟಗಾರರ ಜೀವನವನ್ನೇ ಬದಲಾಯಿಸಿದೆ. ಇನ್ನು ಐಪಿಎಲ್ ಅಂದ್ರೆ ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬ ಇದ್ದಂತೆ. ಐಪಿಎಲ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರು ಯಾರು, ಅತಿ ಹೆಚ್ಚು ವಿಕೆಟ್ ಪಡೆದುಕೊಂಡವರು ಯಾರು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಆದ್ರೆ ಈವರೆಗೆ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಹಣ ಸಂಪಾದನೆ ಮಾಡಿದ ಆಟಗಾರರು ಯಾರು, ವಿರಾಟ್ ಕೊಹ್ಲಿ ಈ ಲಿಸ್ಟ್ ನಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ. ಈ ಬಗ್ಗೆ ನಾವೀಗ ತೋರಿಸ್ತೀವಿ. ಅದಕ್ಕೂ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಭಾರತ ಹಾಗೂ ಸಿಎಸ್ಕೆ ತಂಡದ ಮಾಜಿ ನಾಯಕ, ಕ್ರಿಕೆಟ್ ಜಗತ್ತು ಕಂಡ ಶ್ರೇಷ್ಠ ಫಿನಿಷರ್ ಮಹೇಂದ್ರ ಸಿಂಗ್ ಧೋನಿ 2008 ರಲ್ಲಿ ಐಪಿಎಲ್ ಆರಂಭವಾಗಿನಿಂದಲೂ ಅದೃಷ್ಟವನ್ನೇ ಗಳಿಸುತ್ತಾ ಬಂದಿದ್ದಾರೆ. ಧೋನಿ ಲೀಗ್ ಆರಂಭದಿಂದಲೂ ಸಿಎಸ್ಕೆ ತಂಡದ ಪರ ಆಡುತ್ತಿದ್ದರು. ಈ 2 ವರ್ಷ ಬ್ಯಾನ್ ಆದ ಸಂದರ್ಭದಲ್ಲಿ ಧೋನಿ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ತಂಡದ ಪರ ಆಡಿದ್ದರು. ಆದರೆ ಈ ಬದಲಾವಣೆ ಧೋನಿ ಆದಾಯದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. 2008 ರಿಂದ ಇಲ್ಲಿಯವರೆಗೆ ಧೋನಿ ಐಪಿಎಲ್ ನಲ್ಲಿ ಬರೋಬ್ಬರಿ 164 ಕೋಟಿ ಸಂಪಾದಿಸಿದ್ದಾರೆ. ಈ ಮೂಲಕ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಹಣ ಗಳಿಸಿದವರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಐಪಿಎಲ್ ವೃತ್ತಿ ಜೀವನವನ್ನು ಡೆಕ್ಕನ್ ಚಾರ್ಜರ್ಸ್ ನಲ್ಲಿ 4 ಕೋಟಿ 80 ಲಕ್ಷ ರೂಗೆ ಪ್ರಾರಂಭಿಸಿ ನಂತರ ಮುಂಬೈ ಇಂಡಿಯನ್ಸ್ ಇವರನ್ನ 13 ಕೋಟಿ ಕೊಟ್ಟು ಖರೀದಿಸುತ್ತಾರೆ. ಇಲ್ಲಿಂದ ಇವರ ಅದೃಷ್ಟ ಬದಲಾಗುತ್ತೆ. ಮಾತ್ರವಲ್ಲದೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ 5 ಬಾರಿ ಐಪಿಎಲ್ ಟೈಟಲ್ ಅನ್ನು ಗೆಲ್ಲಿಸಿಕೊಟ್ಟ ಯಶಸ್ವಿ ನಾಯಕ ಎನಿಸಿಕೊಳ್ಳುತ್ತಾರೆ. ಈ ಬಾರಿ ಐಪಿಎಲ್ ನಲ್ಲಿಯೂ ಕೂಡ ಮುಂಬೈ ಇಂಡಿಯನ್ಸ್ ರೋಹಿತ್ ಅವರನ್ನ 16 ಕೋಟಿ ಕೊಟ್ಟು ತಂಡದಲ್ಲಿ ಉಳಿಸಿಕೊಂಡಿತ್ತು. ರೋಹಿತ್ ಈವರೆಗೆ ಐಪಿಎಲ್ ನಲ್ಲಿ 162 ಕೋಟಿ 60 ಲಕ್ಷ ಸಂಪಾದಿಸಿದ್ದಾರೆ. 2008 ರಲ್ಲಿ ಭಾರತಕ್ಕೆ ಅಂಡರ್ 19 ವರ್ಲ್ಡ್ ಕಪ್ ಅನ್ನು ಗೆಲ್ಲಿಸಿಕೊಟ್ಟ ಭಾರತ ತಂಡದ ನಾಯಕ, ರನ್ ಮಿಷಿನ್, ಮೋಸ್ಟ್ ಅಗ್ರೆಸಿವ್ ಬ್ಯಾಟ್ಸ್ಮನ್ ವಿರಾಟ್ ತನ್ನ ಐಪಿಎಲ್ ಕರಿಯರ್ ಅನ್ನು ಅದೇ ವರ್ಷ ಆರ್ಸಿಬಿ ತಂಡದ ಮೂಲಕ ಪ್ರಾರಂಭಿಸುತ್ತಾರೆ. 20 ಲಕ್ಷ ಬೆಲೆಯೊಂದಿಗೆ ಆರ್ಸಿಬಿ ಸೇರಿಕೊಂಡಿದ್ದ ಕೊಹ್ಲಿ ಈ ಬಾರಿ ಐಪಿಎಲ್ ನಲ್ಲಿ 15 ಕೋಟಿ ಪಡೆದುಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಈವರೆಗೆ ಐಪಿಎಲ್ ನಲ್ಲಿ ಒಟ್ಟು 158 ಕೋಟಿ 20 ಲಕ್ಷ ಬಾಚಿಕೊಂಡಿದ್ದಾರೆ. ಐಪಿಎಲ್ ನಲ್ಲಿ ಈವರೆಗೆ ಅತಿ ಹೆಚ್ಚು ಹಣ ಗಳಿಸಿದವರ ಸಾಲಿನಲ್ಲಿ ವಿರಾಟ್ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು 2013 ರಲ್ಲಿ ತಮ್ಮ ಐಪಿಎಲ್ ವೃತ್ತಿ ಜೀವನವನ್ನು ಆರಂಭಿಸಿದ ಕೆಎಲ್ ರಾಹುಲ್ ಪಂಜಾಬ್ ಕಿಂಗ್ಸ್ ತಂಡದ ನಾಯಕನಾದ ಬಳಿಕ ಅವರ ಗಳಿಕೆ ಗಗನಕ್ಕೇರಿದೆ. ಅವರು ಪ್ರಸ್ತುತ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. 2013 ರಲ್ಲಿ 10 ಲಕ್ಷ ಪಡೆದಿದ್ದ ಕೆಎಲ್ ರಾಹುಲ್ ಈ ಬಾರಿ ಐಪಿಎಲ್ ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 17 ಕೋಟಿ ಕೊಟ್ಟು ಖರೀದಿಸಿ ನಾಯಕತ್ವದ ಜವಾಬ್ದಾರಿ ನೀಡಿದೆ. ರಾಹುಲ್ ಇಲ್ಲಿಯವರೆಗೆ ಐಪಿಎಲ್ ನಲ್ಲಿ 65 ಕೋಟಿ 10 ಲಕ್ಷ ಆದಾಯವನ್ನು ಗಳಿಸಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಆಲ್ರೌಂಡರ್, ಮುಂಬೈ ಇಂಡಿಯನ್ಸ್ ತಂಡದ ಪರ ಅತಿ ಹೆಚ್ಚು ಸೀಸನ್ ಆಡಿದ ಹಾರ್ದಿಕ್ ಪಾಂಡ್ಯ ಈ ಬಾರಿ ಐಪಿಎಲ್ ಗೆ ಹೊಸದಾಗಿ ಸೇರ್ಪಡೆಗೊಂಡ ಗುಜರಾತ್ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. 10 ಲಕ್ಷ ಸಂಭಾವನೆಯೊಂದಿಗೆ ಐಪಿಎಲ್ ಕರಿಯರ್ ಆರಂಭಿಸಿದ ಪಾಂಡ್ಯ ನಂತರ ಮುಂದಿನ 4 ಸೀಸನ್ಗಳಲ್ಲಿ ತಲಾ 11 ಕೋಟಿ ಪಡೆದುಕೊಳ್ಳುತ್ತಾರೆ. ಈ ಬಾರಿ ಗುಜರಾತ್ ಟೈಟನ್ಸ್ 15 ಕೋಟಿ ಕೊಟ್ಟು ಇವರನ್ನು ತಂಡಕ್ಕೆ ಸೇರಿಸಿಕೊಂಡಿದೆ. ಹಾರ್ದಿಕ್ ಪಾಂಡ್ಯ ಇವರಿಗೆ ಐಪಿಎಲ್ ನಲ್ಲಿ 59 ಕೋಟಿ 30 ಲಕ್ಷವನ್ನು ಗಳಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ಮಾಹಿತಿ ಹೇಗೆ ಅನಿಸಿತು ಅನ್ನೋದನ್ನ ಕಮೆಂಟ್ ಮಾಡಿ.